ತರುಣ್ ಸುಧೀರ್ ಪಬ್ಲಿಕ್ ಟಿವಿ ಎಂಟರ್ಟೈನ್ಮೆಂಟ್ ಬ್ಯೂರೋ. ಹರೀಶ್ ಅವರೇ ಹೇಳಿ, ಈಗ ಇಂಟರ್ವ್ಯೂ ಮಾಡಕ್ಕೆ ಬಂದಿದ್ದೀರಾ ನೀವು? ಸೊ ರಾಬರ್ಟ್ ಪಿಕ್ಚರ್ ಮುಹೂರ್ತದಲ್ಲಿ ನೀವು ಇಂಟರ್ವ್ಯೂ ಮಾಡ್ತಾ ಇದ್ದೀರಾ, ಸೊ ಏನು ಅನ್ಸುತ್ತೆ ನಿಮ್ಗೆ ರಾಬರ್ಟ್ ಬಗ್ಗೆ? ತುಂಬ ಖುಷಿಯಾಗುತ್ತೆ. ಎರಡನೇ ಸಿನಿಮಾ ದರ್ಶನ್ ಅಂತ ದೊಡ್ಡ ಸ್ಟಾರ್ಗೆ ಆ್ಯಕ್ಷನ್ ಕಟ್ ಹೇಳೋಂಥ ಅವಕಾಶ ತರುಣ್ ಅವ್ರಿಗೆ ಸಿಕ್ಕಿದೆ ಅಂತ ಒಂದು ಖುಷಿಯಾಗುತ್ತೆ. ಮತ್ತು ದೊಡ್ಡ ರೆಸ್ಪಾನ್ಸಿಬಿಲಿಟಿನ ಯಾವ ಥರ ಹ್ಯಾಂಡಲ್ ಮಾಡ್ತಾರೆ ತರುಣ್ ಅವರು ಅನ್ನೋದು ಒಂದು ಕುತೂಹಲ ಇದೆ. ಸೊ ಏನು ತೋರಿಸ್ತಾರೆ ದರ್ಶನ್ ಅವ್ರನ್ನ, ಯಾವ ಥರ ತೋರಿಸ್ಬೋದು, ಮತ್ತು ಒಂದಷ್ಟು ಪೋಸ್ಟ್ಗಳು ಸೌಂಡ್ ಮಾಡ್ತಿದೆ, ಏನಿರ್ಬೋದು ಅಂತ ಒಂದಷ್ಟು ಕ್ವಶನ್ಸ್ ಶುರುವಾಗಿದೆ. ಈಗ ಹಲವಾರು ಎರಡು ಪೋಸ್ಟ್ಗಳು ಬಂತು. ಈಗ ದರ್ಶನ್ ಸರ್ದು ಲುಕ್ ಬಗ್ಗೆ ಎಲ್ಲರೂ ಮಾತಾಡ್ತಿದ್ದಾರೆ, ಹಾಗೆ ತಾಂತ್ರಿಕ ವರ್ಗ ಕಲಾವಿದ್ರ ಬಗ್ಗೆನೂ ಏನೇನೋ ರೂಮರ್ಸ್ ಬರ್ತಿದೆ. ಸೊ ಅದು ಯಾಕೆ ಬರ್ತಾ ಇದೆ ರೂಮರ್ಸು? ಓಕೆ, ಒಂದು ದರ್ಶನ್ ಸರ್ ಸಿನಿಮಾ ಅಂತ ಅಂದ ತಕ್ಷಣ ಒಂದು ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಸೊ ಆ ಎಕ್ಸ್ಪೆಕ್ಟೇಷನಲ್ಲಿ ಅಂತೆ ಕಂತೆಗಳು ಸೇರ್ಕೊಳ್ಳುವಂಥದ್ದು ಕ್ವೈಟ್ ಕಾಮನ್ನು. ಎಲ್ಲ ಒಂದು ಸಣ್ಣ ಥ್ರೆಡ್ ಕ್ಲೂ ಸಿಕ್ಕಿರುತ್ತೆ ಅಥವಾ ಏನೋ ಒಂದು ಅಟೆಂಪ್ಟ್ ಮಾಡ್ಬೋದು, ಡಿಫ್ರೆಂಟಾಗಿ ಏನೋ ಒಂದು ಪಾಯಿಂಟ್ ಸಿಗುತ್ತೆ. ಸೊ ಅದಕ್ಕೊಂದು ಸೇರ್ಕೊಳ್ಳುತ್ತೆ ಅದೊಂದು. ಇನ್ನು ಪೋಸ್ಟ್ರಲ್ಲಿ ನೀವು ರಾಮನ್ ತೋರಿಸ್ತೀರಾ, ಆಂಜನೇಯನ್ ತೋರಿಸ್ತೀರಾ, ಜೊತೆಗೆ ರಾಬರ್ಟನ್ನು ಟೈಟ್ಲ್ ಇಡ್ತೀರಾ, ಏನಿದೆ ಅಂತ. ಸೊ ಕ್ವಶನ್ಸ್ ಯೂಶ್ವಲಾಗಿ ಕ್ವಶನ್ ಜನ್ರೇಟ್ ಆದಾಗ ಅದರಿಂದನೇ ಆಟೋಮೆಟಿಕ್ಕಾಗಿ ಒಂದಷ್ಟು ರೂಮರ್ಸ್ಗಳು ಸ್ಪ್ರೆಡ್ ಆಗೋದು ಕಾಮನ್ ಅನ್ನೋದು ನನ್ನ. ಆ್ಯಂಡ್ ಮೊದಲು ಇದನ್ನೆಲ್ಲದಕ್ಕಿಂತ ಮೇಲಾಗಿ ನಾನು ಹೇಳಬೇಕು ಅಂತಂದರೆ, ನಿಮ್ಗಳಿಗೆ ಈ ಸಿನಿಮಾ ಮೇಲಿರುವಂಥ ಒಂದು ಪ್ರೀತಿ, ಒಂದು ಕಾಳಜಿ ಏನಿದೆ ಅದರಿಂದ ಕೂಡ ಈ ಸಿನಿಮಾಗೆ ಒಂದು ಇದಕ್ಕೆ ಏನೊಂದು ಹೈಪ್ ಬಿಫೋರ್ ಅರ್ಲಿ ಏನೋ ಶೂಟ್ಗೆ ಹೋಗಿಂತ ಮುಂಚೆ ಒಂದು ಏನು ಹೈಪ್ ಸಿಗ್ತಾ ಇದೆ ಅದಕ್ಕೂ ಒಂದು ಕಾರಣ ಆಗುತ್ತೆ. ಸೊ ಈ ಮುಖಾಂತರ ಎಲ್ಲ ಮಾಧ್ಯಮದವರು ನನ್ನ ಕಡೆಯಿಂದ ನನ್ನ ತಂಡದ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಇದಿಷ್ಟು ಮಾಡಿದ ತಮಾಷೆಗೆ ರಿಯಲ್ ಇಂಟರ್ವ್ಯೂ ಈಗ ಶುರುವಾಗುತ್ತೆ. ಮುಖದಲ್ಲಿ ಒಂದು ಮಂದಹಾಸ, ಒಂದು ಸ್ಮೈಲು, ಒಂದು ಹೊಸ ಸ್ಟೆಪ್ಪು, ಒಂದು ಹೊಸ ಪ್ರಯತ್ನ, ದೇವರೇ ಕಾಪಾಡು ಅಂತ ಬೆಳಗ್ಗೆ ದೇವರಿಗೆ ಅಡಬಿದ್ದಿದ್ದಾರೆ. ಸೊ ಎಲ್ಲವೂ ಆಗಿದೆ. ಮಾತಾಡೋಣ ಖುಷಿಯಲ್ಲಿರುವಂಥ ತರುಣ್ ಅವರು ನನ್ನ ಜೊತೆಲಿದ್ದಾರೆ. ಸರ್, ಮೊದಲಿಗೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಹರೀಶ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ರಾಬರ್ಟ್ ಸಿನಿಮಾ ತೆರೆಗೆ ಇವತ್ತು ಸೆಟ್ ಏರಿದೆ, ಮುಹೂರ್ತ ಆಗಿದೆ, ಎಲ್ಲ ಚೆನ್ನಾಗಾಗ್ತಿದೆ ದೇವರ ಸನ್ನಿಧಿಯಲ್ಲಿ. ಸೊ ಚೌಕ ಆದಮೇಲೆ ರಾಬರ್ಟಿಗೆ ಬರೋದಕ್ಕೆ ಒಂದು ಗ್ಯಾಪ್ ತೊಗೊಂಡ್ರು ತರುಣ್ ಅವರು. ಅದು ಡೇಟ್ಸ್ ಪ್ರಾಬ್ಲಮ್ ಅಥವಾ ಕತೆ ಮಾಡೋದು ಏನಕ್ಕೆ ಈ ಗ್ಯಾಪ್ ಬಂದಿದೆ? ಯಾಕೆ ತರುಣ್ ಅವ್ರು ಯಾಕೆ ಸಹ ಒಂದು ಹೊಸ ಸಿನಿಮಾ ಮಾಡಲಿಲ್ಲ? ಏನಿಲ್ಲ, ನಾನು ಚೌಕ ಮಾಡಬೇಕಾರ್ಲೇ ಸರ್ ನನಗೆ ಶೂಟಿಂಗ್ ಮಾಡ್ಬೇಕಾದ್ರೆ ಕೇಳಿದ್ರು, ಮಗನೇ ನನಗೊಂದು ಪಿಕ್ಚರ್ ಮಾಡೋ ನೆಕ್ಸ್ಟ್ ನೀನು ಅಂತ ಅಂದ್ಬಿಟ್ಟು ಅಂತ ನಾನು ಅಲ್ಲೇ ಎಸ್ ಬಸ್ ಮಾಡ್ತೀನಿ ಅಂತೇಳಿದ್ದೆ. ಅದಾದ ಮೇಲೆ ನನಗೆ ಬಂದಿದ್ದು ಮನಸ್ಸಲ್ಲಿ ಒಂದೇ, ಅಲ್ಲ ನಾನು ಇನ್ನೂ ಈ ಪಿಕ್ಚರ್ ರಿಲೀಸೇ ಆಗಿಲ್ಲ, ಚೌಕ ಏನಾಗುತ್ತೆ ಅಂತ ಗೊತ್ತಿಲ್ಲ, ಒಬ್ಬರು ಸೂಪರ್ ಸ್ಟಾರ್ ನನಗೆ ನೆಕ್ಸ್ಟ್ ಪಿಕ್ಚರ್ ಮಾಡು ಅಂತ ನಂಬ್ತಿದ್ದಾರೆ ಅಂತಂದರೆ ಅದು ಬರೀ ಒಬ್ಬ ಕೆಲಸಗಾರನ ಕೆಲಸ ನೋಡಿ ನಂಬ್ತಿದ್ದಾರೆ, ಅವನು ಹಿಟ್ಟು ಫ್ಲಾಪು ಒಂದು ಸಕ್ಸಸ್ ಮೇಲೆ ಅವ್ರು ನಂಬ್ತಾ ಇಲ್ಲ ಅಂತ ನನಗೆ ಮನಸ್ಸಿಗೆ ಬಂತು. ಸೊ ಅಲ್ಲಿಗೆ ಅಪ್ಪ ಈ ನಂಬಿಕೆ ನಾನು ಉಳಿಸ್ಕೋಬೇಕಲ್ಲ ಅನ್ನೋದಕ್ಕೋಸ್ಕರ ನನ್ನ ಶಕ್ತಿ ಮೀರಿ ಒಂದು ಸ್ಕ್ರಿಪ್ಟ್ ಏನು ಮಾಡ್ಬೋದು ಸರ್, ನಮಗೆ ಉಳಿಸೋದಕ್ಕೆ ಏನು ಮಾಡ್ಬೋದು? ಇದು ದರ್ಶನ್ ಸರ್ ನಂಬಿಕೆ ಮಾತ್ರ ಉಳಿಸ್ಕೊಳ್ಳೋದಲ್ಲ, ದರ್ಶನ್ ಸರ್ನ ಹಿಂದೆ ಅವ್ರು ಇಷ್ಟಪಡುವಂಥ ಅಭಿಮಾನಿಗಳಿರ್ಬೋದು, ಅವ್ರು ಇಷ್ಟಪಡೋ ಜನ ಇರ್ಬೋದು, ಅವ್ರ ನಂಬಿಕೆ ಉಳಿಸ್ಕೊಳ್ಳೋ ಥರ ಇದು. ಸೊ ಅದಕ್ಕೆ ನಾನು ಎಷ್ಟು ಎಫರ್ಟ್ ಹಾಕಬೇಕು, ಎಷ್ಟು ಪ್ರಿಪ್ರೇಷನ್ ಮಾಡ್ಕೋಬೇಕು ಅನ್ನೋದ್ರ ಮೇಲೆ ನಾನು ವರ್ಕ್ ಮಾಡ್ತಾ ಇದ್ದೆ. ಸೊ ಅದು ಸ್ವಲ್ಪ ನಮಗೆ ಟೈಮ್ ತೋರಿಸು, ಸರ್ ಒಂದು ಬೇರೆ ಫಿಲಮ್ ಶೂಟಿಂಗಲ್ಲಿದ್ರಲ್ಲ. ಸೊ ಮುಗಿಸ್ಕೊಂಡು ಇಲ್ಲಿ ನಮಗೆ ಮೊದಲೇ ಫಿಕ್ಸ್ ಆಗಿದೆ ಈ ಟೈಮ್ ನಾವು ಶೂಟಿಂಗ್ ಮಾಡ್ತೀವಿ ಅಂತ ಅಂದ್ಬಿಟ್ಟು, ಅಂತ ಒಂದು ತಿಂಗಳು ಆ ಕಡೆ ಕಡೆ ಆಗಿದೆ ಅಂದ್ಬಿಟ್ರೆ, ಬಟ್ ವಿ ಆರ್ ಪ್ರಿಪೇರ್ಡ್, ನಾವು ಇವರೇ ಶೂಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಅಂತ ಚೌಕದಲ್ಲಿ ಒಂದು ಮಲ್ಟಿಸ್ಟಾರ್ ಒಂದಷ್ಟು ತಾರೆಗಳನ್ನ ಒಟ್ಟಿಗೆ ಕರ್ಕೊಂಬಂದು ತೋರಿಸಿದ್ರಿ. ಸೊ ಅದರಲ್ಲಿ ದರ್ಶನ್ ಸರ್ ಇದ್ರು. ಸೊ ಸೆಕೆಂಡ್ ಸಿನಿಮಾನೇ ದರ್ಶನ್ ಸರ್ದು ಸಿಕ್ಕಿರೋದು, ನನಗನ್ಸಿರೋದೆ ತರುಣ್ ಅವ್ರ ಹೆಗಲ ಮೇಲೆ ತುಂಬ ದೊಡ್ಡ ಜವಾಬ್ದಾರಿಯ ಒಂದು ಇದು ಹೇರಿದೆ ಅಂತ. ಸೊ ಹೇಗೆ ಫೀಲ್ ಆಗ್ತಿದ್ದಾರೆ ತರುಣ್? ಅಲ್ಲ, ನಿಜವಾಗ್ಲೂ ಅದು ನನಗೆ ಜವಾಬ್ದಾರಿ ಭಯ ಥರ ತಗೋಬೇಕು ಅಥವಾ ಎಕ್ಸೈಟ್ಮೆಂಟ್ ಥರ ತಗೋಬೇಕು ಗೊತ್ತಿಲ್ಲ, ತುಂಬ ಎಕ್ಸೈಟೆಡ್ ಆಗಿದ್ದೀವಿ ನಾವು. ಸೊ ಇಲ್ಲಿ ದರ್ಶನ್ ಸರ್ನ ಪಾತ್ರಕ್ಕೆ ನಾವೇನು ರಾಬರ್ಟ್ ಪಾತ್ರ ಏನಿದೆಯೋ ಅದರೊಳಗಡೆ ನೋಡ್ತಕ್ಕಂತೆ, ಸೊ ಅವೆರಡೂ ಏನು ಬ್ಲೆಂಡ್ ಆಗ್ತಿದೆ ಅದು ನಮ್ಗೆ ತುಂಬ ಎಕ್ಸೈಟ್ ಮಾಡ್ತಾರೆ. 50-53 ಸಿನಿಮಾನ ಮಾಡಿದ್ದಾರೆ ದರ್ಶನ್ ಅವರು. ಸೊ ನಿಮ್ಮ ಸಿನಿಮಾ ಅಂತ ಬಂದಾಗ, ನಿಮ್ಮ ಫಸ್ಟ್ ಲೈನ್ ಕೇಳಿದಾಗ, ನಿಮ್ಮ ಪ್ರೆಸೆಂಟೇಷನ್ ಕೇಳಿದಾಗ, ಅವರ ಮುಖದಲ್ಲಿ ಕಂಡಂಥ ಪಾಸಿಟಿವ್ ವೈಬ್ರೇಷನ್ ಆಗಿರ್ಬೋದು, ಅವ್ರು ವಾವ್ ಅಂತ ಪಿಕ್ ಮಾಡಿದಂಥ ಐಟಮ್ ಏನಿರ್ಬೋದು? ತುಂಬ ಇಷ್ಟ ಆಗಿದ್ದೇನೆ ಸಿನಿಮಾದಲ್ಲಿ ಒಂದು ಎಮೋಷನ್ ಪಾಯಿಂಟ್, ಓವರಾಲ್ ಸಿನಿಮಾ ಏನು ಎಮೋಷನ್ ಟ್ರಾವೆಲ್ ಆಗುತ್ತೆ ಅದು ತುಂಬ ಇಷ್ಟ ಆಗಿತ್ತು ಪಾಯಿಂಟ್ ಅವರಿಗೆ. ಅದೇ ಕನೆಕ್ಟ್ ಆದರು, ಅದಾದಮೇಲೆ ಅವ್ರ ಕ್ಯಾರೆಕ್ಟರೈಸೇಷನ್ ಲುಕ್ಸು ಅದೆಲ್ಲ ಆಮೇಲೆ ಇಷ್ಟಪಟ್ಟು ಫಸ್ಟ್ ಇಷ್ಟಪಟ್ಟಿದ್ದೇನೆ. ಇಡೀ ಸಿನಿಮಾದಲ್ಲಿ ಒಂದು ಅಂಡರ್ ಕರೆಂಟ್ ಇರುವಂಥ ಒಂದು ಎಮೋಷನಲ್ ಪಾಯಿಂಟ್ ಹೊಂದಿದೆ, ಅದನ್ನೇ ಅವ್ರು ಆ್ಯಕ್ಚುಲಿ ತುಂಬ. ಒಂದು ಮಗು ಕಾಣಿಸುತ್ತೆ, ಅದರಲ್ಲಿ ಜೊತೆಲಿ ಒಬ್ಬರು ಸೂಪರ್ ಸ್ಟಾರ್ ಕಾಣಿಸ್ತಾರೆ ಅಂತಂದಾಗ, ಭಜರಂಗಿ ಭಾಯಿಜಾನ್ ಯೂಶುವಲ್ ಆಗಿ ನಮಗೆ ಬಾಲಿವುಡ್ ಸಿನಿಮಾ ಅಂತ ನೆನಪಾದಾಗ ಆ ಥರದ ಒಂದು ಲೈನ್ ನೆನಪಾಗುತ್ತೆ, ಆ ಥರದ್ದು ಏನಾದರೂ ಇರ್ಬೋದಾ ಇದರಲ್ಲಿ ಅಂತ. ಅಂದರೆ ಭಜರಂಗಿ ಭಾಯಿಜಾನ್ ಕಂಪೇರ್ ಮಾಡ್ತಿಲ್ಲ, ಸೊ ಆ ಥರದ ಒಂದು ಥ್ರೆಡ್ಡು, ಆ ಮಗು, ಆ ಒಂದು ಪಾತ್ರ, ಮುಖ್ಯ ಪಾತ್ರ, ಆ ಥರದ್ದೇನ ಕನೆಕ್ಟ್ ಆಗುವಂಥ ಒಂದು ಥ್ರೆಡ್. ಅಲ್ಲ, ಹಾಗೆ ನೀವು ಮಗು ಮತ್ತು ಒಂದು ಸ್ಟಾರ್ ಬರ್ತಾರಂದ್ರೆ ಇನ್ನೂ ತುಂಬಾ ಸಿನಿಮಾಗಳು ಬರುತ್ತೆ. ಇವಾಗ ಮಲಯಾಳಂ ಒಂದು ರೀಸೆಂಟ್ ಒಂದು 2-3 ಫಿಲಮು, ಒಂದು ಮಗು ಒಂದು ಸೂಪರ್ ಸ್ಟಾರ್ ಜೊತೆಗೆ ಬಂದಿದೆ, ಹಿಂದಿನಲ್ಲಿ ಬಂದಿದೆ, ತೆಲುಗುನಲ್ಲಿ ಬಂದಿದೆ. ಸೊ ಆ ಥರ ಸುಮಾರು ಫಿಲಮ್ ಬರ್ತಾನೆ ಇದೆ. ಏನಾಗುತ್ತೆ ನಿಮಗೆ ಕಥೆಗಳು ಬೇರೆ ಆಗುತ್ತೆ. ಈಗ ಲವ್ ಸ್ಟೋರಿ ಅಂತ ಬಂದರೆ ಹುಡುಗ ಹುಡುಗಿ ಲವ್ ಮಾಡಲೇಬೇಕು. ಸೊ ಇದು DDLJ ಏನ ಅಂತ ಕೇಳಿದ್ರೆ ತಪ್ಪಾಗುತ್ತೆ, ಅಥವಾ ಏಕ್ ದುಜೆ ಕೇಳಿನ ಅಂತ ಅಂದರೆ ಆ ಥರದ್ದು ಅಂತ ಅಂದರೆ ತಪ್ಪಾಗುತ್ತೆ. ಸೊ ಇದರಲ್ಲಿ ಹೌದು, ಒಂದು ಮಗು ಅನ್ನೋದು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಪ್ಲೇ ಮಾಡುತ್ತೆ. ಸೊ ಸಾರ್ ಜೊತೆಗೂ ಅಷ್ಟೇ ಇಂಪಾರ್ಟೆಂಟ್ ಆಗಿ ಇರುತ್ತೆ. ಸೊ ಒಂದು ಏನಂತ ಹೇಳ್ಬೋದು, ಇಡೀ ಓವರ್ಆಲ್ ಸಿನಿಮಾ ಮೇನ್ ಎಲಿಮೆಂಟೇ ಇವರಿಬ್ಬರು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಪ್ರಶ್ನೆ ಯಾಕೆ ಕೇಳಿದೆ ಅಂದರೆ, ಆಂಜನೇಯ ಇದ್ದ, ರಾಮ ಇದ್ದ, ಮಗು ಇತ್ತು, ಸಲ್ಮಾನ್ ಖಾನ್ ಇದ್ದರು. ಸೊ ಹಂಗಾಗಿ ಕೇಳಿದೆ. ಓಕೆ ಸರ್, ಇನ್ನು ಫೈನಲ್ ಆಗಿ ತಂಡಕ್ಕೆ ಯಾರೆಲ್ಲ ಜಾಯ್ನ್ ಆಗ್ತಿದ್ದಾರೆ, ಏನು ಪ್ಲಾನ್ಸ್ ಇದೆ, ತರುಣ್ ಅವ್ರು ಏನೆಲ್ಲ ಪ್ರಿಪೇರ್ ಆಗಿ ರೆಡಿ ಆಗಿದ್ದಾರೆ, ಅಂದರೆ ಮುಂದಿನ ಶೆಡ್ಯೂಲ್ ಬಗ್ಗೆ ಏನು ಹೇಳ್ತಾರೆ? ಅದೇ
ಸೊ ಕ್ರಮೇಣ ಕೆಲವೊಂದು ದೊಡ್ಡ ದೊಡ್ಡ ಆ್ಯಕ್ಟರ್ಸ್ಗಳು ಜಾಯ್ನ್ ಆಗ್ತಿದ್ದಾರೆ. ಸೊ ಅವರು ಆಗ್ತಿದ್ದಂಗೆ ನಾನು ಒಂದೊಂದೇ ಒಂದೊಂದೇ ರಿವೀಲ್ ಮಾಡ್ತಾ ಹೋಗ್ತೀನಿ. ಆ್ಯಸ್ ಆಫ್ ನೌ ನನ್ನ ಟೆಕ್ನಿಷಿಯನ್ ಟೀಮಲ್ಲಿ ನಾನು, ನಮ್ಮ ಕ್ಯಾಮರಾಮನ್ ಸುಧಾಕರ್ ಇದ್ದಾರೆ, ಎಡಿಟರ್ ಕೆ ಎಂ ಪ್ರಕಾಶ್ ಇದ್ದಾರೆ, ಸೊ ಆರ್ಟ್ ಡೈರೆಕ್ಟರ್ ಮೋಹನ್ ಬೀಕೆರೆ. ಸೊ ಈ ಥರದ್ದು ತಂಡದಲ್ಲಿ ನಾವು ಮೇಜರ್ ಟೆಕ್ನಿಷಿಯನ್ಸ್ ಎಲ್ಲ ಸೇರ್ಕೊಂಡು ಮಾಡಿದ್ದೀವಿ. ಇವತ್ತು ಫೋಟೋಶೂಟ್ ಆಗಿ ನಾಳೆಯಿಂದ ನಮಗೆ ಆನ್ ಫ್ಲೋರ್ಸ್ ಹೋಗ್ತಾ ಇದ್ದೀವಿ. ಆಲ್ ದ ಬೆಸ್ಟ್ ಸರ್. ಒಳ್ಳೇದಾಗಲಿ, ಇವತ್ತೇನು ಖುಷಿ ನಿಮ್ಮ ಮುಖದಲ್ಲಿ ಕಾಣಿಸ್ತಿದೆ, ಸಿನಿಮಾ ರಿಲೀಸ್ ಆಗಿದ್ದ ದಿವಸ ಇದಕ್ಕಿಂತ ಡಬಲ್ ಖುಷಿ ಕಾಣಿಸ್ಲಿ. ಒಳ್ಳೇದಾಗಲಿ, ಗುಡ್ ಲಕ್ ನನ್ನ ಕಡೆಯಿಂದ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.